ಬೆಂಗಳೂರು ಕೇಂದ್ರ ಬಿಜೆಪಿ ಘಟಕದ ಅಧ್ಯಕ್ಷರಾದಂತ ಸನ್ಮಿತ್ರರಾದ ಮಂಜುನಾಥ್ ಅವರೇ, ಬೆಂಗಳೂರು ಉತ್ತರ ಘಟಕದ ಅಧ್ಯಕ್ಷರಾದಂತ ನಾರಾಯಣ ಅವರೇ, ಬೆಂಗಳೂರು ದಕ್ಷಿಣ ಘಟಕದ ಅಧ್ಯಕ್ಷರಾದಂತ ಶ್ರೀ ರಮೇಶ್ ಅವರೇ, ರಾಜ್ಯ ಉಪಾಧ್ಯಕ್ಷರಾದಂತ ಶಂಕರಪ್ಪನವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ಇವತ್ತು ಹೊಸ ಜವಾಬ್ದಾರಿಯನ್ನು ಹೊತ್ತು ಮೊದಲ ಬಾರಿಗೆ ಪ್ರಾಂತ ಕಾರ್ಯಾಲಯ ಜಗನ್ನಾಥ ಭವನಕ್ಕೆ ಬಂದಾಗ ಆತ್ಮೀಯವಾಗಿ ಸ್ವಾಗತಿಸಿ ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಬರಮಾಡಿಕೊಂಡಿದ್ದಾರೆ. ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜವಾಬ್ದಾರಿಗಳು ಆಗಾಗ ಬದಲಾಗ್ತಿರ್ತವೆ, ಆದರೆ ಕಾರ್ಯಕರ್ತ ಅನ್ನೋ ಭಾವನೆ ಅದು ಬದುಕಿನ ಕೊನೆಯ ತನಕ ಇರುತ್ತೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. 1988ರಲ್ಲಿ ಮೊದಲ ಬಾರಿ ಬಿಜೆಪಿ ಸದಸ್ಯತ್ವ ಸ್ವೀಕಾರ ಮಾಡಿ ಪಕ್ಷದ ಬೂತ್ ಸಮಿತಿಯಿಂದ ಜವಾಬ್ದಾರಿ ನಿರ್ವಹಿಸಿ ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಹೀಗೆ ಹತ್ತು ಹಲವು ಜವಾಬ್ದಾರಿಯನ್ನು ಆಗಾಗ ಪಕ್ಷ ನನಗೆ ಕೊಟ್ಟಿದೆ. ಆದರೆ ಯಾವತ್ತೂ ನಾನು ಕಾರ್ಯಕರ್ತ ಅನ್ನುವಂಥ ನಮ್ರ ಭಾವನೆಯಿಂದಲೇ ಆ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ. ಈಗ ಘೋಷಣೆ ಆಗಿರ್ತಕ್ಕಂಥ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಕೂಡ ಹಿರಿಯರ ಮಾರ್ಗದರ್ಶನ, ಕಿರಿಯರ ಬೆಂಬಲ, ಅದರ ಜೊತೆಗೆ ಪಕ್ಷವನ್ನು ಬಲಗೊಳಿಸಬೇಕು ಅಂತಕ್ಕಂಥ ಹಂಬಲದೊಂದಿಗೆ ಕಾರ್ಯಕರ್ತ ಅನ್ನುವಂತಕ್ಕಂಥ ನಮ್ರ ಭಾವನೆಯನ್ನು ಇಟ್ಟುಕೊಂಡು ಆ ಜವಾಬ್ದಾರಿಯನ್ನು ನಿರ್ವಹಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹುಟ್ಟುವಾಗಲೇ ಯಾರೂ ಪರಿಪೂರ್ಣರಾಗಿರೋದು ಸಾಧ್ಯ ಇಲ್ಲ. ಬದುಕು ಪರಿಪೂರ್ಣತೆಯ ಕಡೆಗೆ ಒಂದೊಂದೇ ಅನುಭವವನ್ನು ಕಲಿಸ್ಕೊಡ್ತಾ ಹೋಗುತ್ತೆ. ನನಗೆ ಮೊದಲು ಹೋಬಳಿ ಘಟಕದ ಜವಾಬ್ದಾರಿ ಕೊಟ್ಟಂತ ನಿವೃತ್ತ ಸೈನಿಕರಾಗಿದ್ದ, ಹೋಬಳಿ ಘಟಕದ ಅಧ್ಯಕ್ಷರಾಗಿದ್ದಂಥ ದಿವಂಗತ ಕುಟ್ಟಪ್ಪನವರು, ಅವರು ನನಗೆ ಹೇಳಿದ ಮಾತು, ಹಾರ್ಡ್ ವರ್ಕ್ ಅಂಡ್ ಹಾನೆಸ್ಟ್, ಪಕ್ಷನಿಷ್ಠೆಯನ್ನು ಬಿಡಬೇಡ, ಪರಿಶ್ರಮದಿಂದ ಕೆಲಸ ಮಾಡು ಅನ್ನುವಂಥ ಮಾತನ್ನು ಹೇಳಿ ಆಶೀರ್ವಾದ ಮಾಡಿದರು. ಅವ್ರ ಮಾತನ್ನು ನೆನಪಿಸಿಕೊಂಡು ಯಾವತ್ತೂ ಪಕ್ಷನಿಷ್ಠೆ ಅದು ಯಾವತ್ ಪ್ರಶ್ನಾರ್ಥಕ ಚಿಹ್ನೆ ಆಗೋದಕ್ಕೆ ಅವಕಾಶ ಕೊಡದೆ ಪರಿಶ್ರಮದಿಂದ ಕೆಲಸ ಮಾಡ್ತಾ ನನಗೆ ಕೊಟ್ಟ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಬಂದಿದ್ದೇನೆ. ಈಗೇನು ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜೆ ಪಿ ನಡ್ಡಾ ಅವರು, ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಸಂತೋಷ್ ಜಿ ಅವರು, ಕೇಂದ್ರದ ವರಿಷ್ಠರು ಹೊಸ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಅನುಭವ ಮತ್ತು ಆತ್ಮವಿಶ್ವಾಸದ ಮೇಲೆ ನನಗಿರುವ ಕೊರತೆಯನ್ನು ನೀಗಿಸಿಕೊಂಡು ಅದನ್ನು ನಿರ್ವಹಿಸಿ ಪಕ್ಷವ ಎಲ್ಲಿ ಜವಾಬ್ದಾರಿ ಕೊಡ್ತದೆ ಅದರಲ್ಲಿ ಆ ಭಾಗದಲ್ಲಿ ಪಕ್ಷವನ್ನು ಬಲಗೊಳಿಸುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೆ. ಉಪಚುನಾವಣೆ ಘೋಷಣೆಯಾಗಿದೆ ಎರಡು ಕ್ಷೇತ್ರಗಳಲ್ಲಿ ಪಕ್ಷದಲ್ಲಿ ಭರವಸೆಯನ್ನು ಕೊಟ್ಟಿದ್ದರು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ಆದ್ರೆ ಪ್ರತಿಯಾಗಿ ಮುನಿರಾಜ್ ಅವರು ಹೇಳ್ತಾ ಇದ್ದಾರೆ ನಾನು ಕೂಡ ಪಕ್ಷದ ಅಭ್ಯರ್ಥಿ ಅಂತ. ಆಕಾಂಕ್ಷಿಗಳು ಹಲವರು ಇರಬಹುದು, ಅಭ್ಯರ್ಥಿ ಒಬ್ಬರನ್ನೇ ಆಯ್ಕೆ ಮಾಡುತ್ತೆ ಪಾರ್ಟಿ. ಸಿರಾದಲ್ಲೂ ಕೂಡ ಸರ್ವಸಮ್ಮತ ಅಭ್ಯರ್ಥಿಯನ್ನು, ಆರ್ ಆರ್ ನಗರದಲ್ಲೂ ಕೂಡ ಸರ್ವಸಮ್ಮತ ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತೆ ಪಾರ್ಲಿಮೆಂಟರಿ ಬೋರ್ಡ್ ಸುಪ್ರೀಮು. ರಾಜ್ಯದ ಚುನಾವಣಾ ಸಮಿತಿ ಅಥವಾ ಕೋರ್ ಕಮಿಟಿ ಹೆಸರನ್ನು ಯಾರ ಹೆಸರನ್ನು ರೆಕಮೆಂಡ್ ಮಾಡಬೇಕು ಅನ್ನೋದನ್ನು ಅಲ್ಲಿ ನಿಶ್ಚಯ ಮಾಡುತ್ತೆ. ಅಲ್ಲಿ ನಿಶ್ಚಯ ಮಾಡಿ ಪಾರ್ಲಿಮೆಂಟರಿ ಬೋರ್ಡ್ ಅಂತಿಮಗೊಳಿಸುತ್ತೆ. ಬಹುಶಃ ಇನ್ನೂ ಮಸ್ಕಿ ಮತ್ತು ಬಸವ ಕಲ್ಯಾಣ ಜೊತೆ ಜೊತೆಗೆ ಬೆಳಗಾಂ ಪಾರ್ಲಿಮೆಂಟು ಈ ಚುನಾವಣೆಗಳಿದ್ದಾವೆ. ಜೊತೆ ಜೊತೆಗೆ ನಾಲ್ಕು ವಿಧಾನ ಪರಿಷತ್ತಿನ ಪದವೀಧರ ಶಿಕ್ಷಕರ ಕ್ಷೇತ್ರದ ಚುನಾವಣೆಗಳು ಕೂಡ ಇದೆ. ಭಾರತೀಯ ಜನತಾ ಪಾರ್ಟಿಗೆ ಪ್ರತಿ ಚುನಾವಣೆಯೂ ಸವಾಲಿನ ಸಂಗತಿಯೇ. ಯಾವ ಚುನಾವಣೆಯನ್ನು ಲಘುವಾಗಿ ಸ್ವೀಕಾರ ಮಾಡೋದಿಲ್ಲ. ಈ ಎಲ್ಲ ಚುನಾವಣೆಗಳನ್ನು ಸವಾಲಾಗಿ ಸ್ವೀಕಾರ ಮಾಡ್ತೇವೆ. ಯಡಿಯೂರಪ್ಪನವರ ನೇತೃತ್ವದಲ್ಲಿ, ನಳಿನ್ ಕುಮಾರ್ ಕಟೀಲ್ರವರ ಸಾರಥ್ಯದಲ್ಲಿ ಎಲ್ಲ ಚುನಾವಣೆಯನ್ನು ಗೆಲ್ತೇವೆ. ಆ ಚುನಾವಣೆಯನ್ನು ಗೆಲ್ಲೋದ್ರ ಮೂಲಕ ನಮ್ಮ ಪಕ್ಷದ
ಸಾಮರ್ಥ್ಯವನ್ನು ತೋರಿಸ್ತೇವೆ ಮತ್ತು ವಿಪಕ್ಷಗಳು ಹಾಕಿರುವಂತಹ ಸವಾಲನ್ನು ನಾವು ಸ್ವೀಕಾರ ಮಾಡ್ತೀವಿ. ನಾವೆಲ್ಲರೂ ಪಕ್ಷದವರೇ, ಮುನಿರತ್ನ ಅವರು ಪಕ್ಷಕ್ಕೆ ಸೇರಿದ್ದಾರೆ, ಮುನಿರಿ ರಾಜೇಗೌಡರು ಹಳೆಯ ಕಾರ್ಯಕರ್ತರು, ಯುವ ಮೋರ್ಚಾದ ಅಧ್ಯಕ್ಷರಾಗಿದ್ದವರು, ನಮ್ಮಲ್ಲಿ ಸರ್ವಸಮ್ಮತ ಅಭ್ಯರ್ಥಿಯೇ ಆಗುತ್ತೆ. ಆಕಾಂಕ್ಷಿಗಳು ಹಲವಾರು ಇದ್ದೇ ಇರ್ತಾರೆ, ಸ್ವಾಭಾವಿಕ. ಆಕಾಂಕ್ಷಿಗಳೆಲ್ಲರೂ ಅಭ್ಯರ್ಥಿ ಆಗಕ್ಕೆ ಸಾಧ್ಯ ಇಲ್ಲ. ಆಕಾಂಕ್ಷಿಗಳಲ್ಲಿ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋದನ್ನ ಪಾರ್ಟಿ ತೀರ್ಮಾನ ಮಾಡುತ್ತೆ, ಅವ್ರ ಪರವಾಗಿ ಕೆಲಸ ಮಾಡ್ತವೆ. ಇಲ್ಲಿ ಪಕ್ಷ ಪ್ರಮುಖ ಯಾರೇ ಆದರೂ ಗೆಲ್ಲಿಸ್ತೇವೆ. ಪ್ರತಿಪಕ್ಷದ ಆರೋಪ ಅದು ನಿರಾಧಾರ. ಅವರು ರಾಜಕೀಯ ಕಾರಣಕ್ಕೆ ಹಲವು ಆರೋಪವನ್ನು ಮಾಡ್ತಾರೆ. ಆರೋಪ ಮಾಡುವವರ ಯೋಗ್ಯತೆಯನ್ನು ರಾಜ್ಯದ ಜನ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ನಾನು ಕೊಡ್ಲಿಕ್ಕೆ ಹೋಗಲ್ಲ. ಆರೋಪ ಮಾಡುವವ್ರ ಯೋಗ್ಯತೆ ಏನು ಅಂತೇಳಿ ವಿಧಾನಸಭೆಯಲ್ಲಿ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಮಾಡಿದ ಟೀಕೆಗೆ ನಮ್ಮ ಕಾನೂನು ಸಚಿವರು ಉತ್ತರ ಕೊಟ್ಟರು. 89ರಲ್ಲಿ ನೀವು ಹೇಗಿದ್ರಿ, ನಾನು ಹೇಗಿದ್ದೆ, ನೀವು ಹೆಂಗೆಂಗಾದ್ರಿ, ನಾವು ಹಿಂಗೆ ಇದ್ದೀವಿ, ನೀವು ಹೆಂಗೆಂಗಾದ್ರಿ ಅನ್ನೋದಕ್ಕೆ ಏನು ಕಾರಣ ಅನ್ನೋದನ್ನು ಹೇಳಿದ್ದಾರೆ. ಬಹುಶಃ ಅದು ಆರೋಪ ಮಾಡುವವರ ಮನಕ್ಕೆ ಮತ್ತು ಹೃದಯಕ್ಕೆ ಮುಟ್ಟಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೆ ಭ್ರಷ್ಟಾಚಾರವನ್ನು ಭಾರತೀಯ ಜನತಾ ಪಾರ್ಟಿ ಒಪ್ಕೊಳ್ಳೋದಿಲ್ಲ. ಜೀರೋ ಟಾಲರೆನ್ಸ್ ಈ ವಿಷಯದಲ್ಲಿ ಯಾರೇ ತಪ್ಪು ಮಾಡಿದ್ರು, ಯಾರೇ ತಪ್ಪು ಮಾಡಿದ್ರು ಅವರಿಗೆ ಕ್ರಮ ಆಗಲೇಬೇಕು. ಕೋವಿಡ್ನ ವಿಷಯದಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಅದು ಮಾನವೀಯತೆಯನ್ನು ಮೀರಿದಂಥ ಕ್ಷಣ, ಅದನ್ನು ನಮ್ಮ ಸರ್ಕಾರ ಒಪ್ಕೊಳ್ಳೋದಿಲ್ಲ, ನಮ್ಮ ಮುಖ್ಯಮಂತ್ರಿಗಳು ಒಪ್ಕೊಳ್ಳೋದಿಲ್ಲ, ಅವ್ರ ಮೇಲೆ ಗಂಭೀರವಾಗಿರ್ತಕ್ಕಂಥ ಕಠಿಣ ಕ್ರಮ ಆಗೇ ಆಗುತ್ತೆ. ಆದರೆ ಆರೋಪದಲ್ಲಿ ವಾಸ್ತವಿಕತೆ ಎಷ್ಟು, ಸುಳ್ಳೆಷ್ಟು ಅನ್ನೋದು ತನಿಖೆ ನಂತರನೇ ಗೊತ್ತಾಗಬೇಕು. ಕೆಲವೊಮ್ಮೆ ಕಪೋಲ ಕಲ್ಪಿತ ಆರೋಪಗಳು ಇರ್ತವೆ, ತನಿಖೆ ನಡೆಸಿದಾಗಲೇ ಸತ್ಯಾಸತ್ಯತೆ ಗೊತ್ತಾಗೋದು. ಹಾಗಾಗಿ ಆ ಆರೋಪದಲ್ಲಿ ಎಷ್ಟು ಸತ್ಯ ಇದೆ ಅಂತ ತಿಳ್ಕೊಂಡು ಸತ್ಯ ಇದ್ರೆ ಕಠಿಣ ಕ್ರಮವನ್ನು ನಮ್ಮ ಸರ್ಕಾರ ಖಂಡಿತವಾಗಿಯೂ ತೆಗೆದುಕೊಳ್ಳುತ್ತೆ. ನಾವು ಬಂದ್ ಮಾಡಿಲ್ಲ. ನಿಮಗೆ ತಪ್ಪ ತಿಳುವಳಿಕೆ ಇದೆ. ನಾವು ಯಾರನ್ನು ಯಾವ ಚಾನಲ್ನು ಬಂದ್ ಮಾಡಿಲ್ಲ. ಬಂದ್ ಮಾಡುವ ಅವಶ್ಯಕತೆಯೂ ನಮಗಿಲ್ಲ. ಜನ ಯಾರಿಗಿಷ್ಟ ಬೇಕೋ ಆ ಚಾನಲ್ನ ನೋಡ್ತಾರೆ. ಜನರು ಈಗ ನಾವು ಯಾವನ್ನು ಬಂದ್ ಮಾಡು ಈ ರಾಜಕಾರಣ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿ ರಾಜಕಾರಣ ಮಾಡ್ತೇವೆ. ಏನಂದ್ರೆ ಈಗ ವಿಷಯ ಗೊತ್ತಿಲ್ಲದೆ ನಾನು ಆ ವಿಷಯಗಳಿಗೆ ಇಲ್ಲಿ ನಾನು ಏನು ಹೇಳಲಿಕ್ಕೆ ಬಯಸೋದಿಲ್ಲ. ಆದ್ರೆ ನಮ್ಮ ಪಾರ್ಟಿ ಯಾರ ಬಗ್ಗೆನೂ ಬಯಸ್ತಿಲ್ಲ, ಅಷ್ಟು ಹೇಳಬಲ್ಲ. ನಾನು ಹೇಳಿದ್ದೀನಿ, ನಿನ್ನ ಆಯ್ಕೆ ಸಂಘಟನೆನೋ ಸರ್ಕಾರ ಅನ್ನೋದು ಅಂದ್ರೆ ಎರಡನ್ನ ಪ್ರಶ್ನೆ ಇಟ್ಟು ಕೇಳಿದ್ರೆ ನನ್ನ ಆಯ್ಕೆ ಸಂಘಟನೆ ಅಂತ ಯಾವತ್ತೂ ತೀರ್ಮಾನ ಮಾಡಿದ್ದಾನೆ. ನನ್ನ ಆಯ್ಕೆ ಸಂಘಟನೆ ಪ್ರತಿ ಚುನಾವಣೆನೂ ಪ್ರತಿ ಚುನಾವಣೆಯ ಸೋಲು ಗೆಲುವುಗಳು ಅಭಿಪ್ರಾಯವನ್ನು ರೂಪಿಸ್ತವೆ. ಈ ಉಪಚುನಾವಣೆಯ ಫಲಿತಾಂಶದಿಂದ ಸರ್ಕಾರದ ಮೇಲೆ ಯಾವ ಪ್ರಭಾವ ಬೀರದೇ ಇದ್ರೂ ಕೂಡ ಒಂದೊಂದು ಚುನಾವಣೆಯ ಗೆಲುವು ಕೂಡ ನಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸ್ಕೊಳ್ಳೋದಕ್ಕೆ, ಕಾರ್ಯಕರ್ತರಿಗೆ ಆತ್ಮವಿಶ್ವಾಸ ತುಂಬೋದಕ್ಕೆ ನೆರವಾಗುತ್ತೆ. ಹಾಗಾಗಿ ಪ್ರತಿ ಚುನಾವಣೆನೂ ಸವಾಲೇ. ಸರ್ಕಾರದ ಮೇಲೆ ಪರಿಣಾಮ ಏನೂ ಆಗದೆ ಇರಬಹುದು. ಕಳೆದ ಹಿಂದೆ ನಡೆದಂಥ 17 ಉಪಚುನಾವಣೆಗಳಲ್ಲಿ 15 ಉಪಚುನಾವಣೆಗಳಲ್ಲಿ ಆ ಫಲಿತಾಂಶ ಸರ್ಕಾರದ ಅಳಿವುಳಿವನ್ನು ನಿರ್ಧರಿಸ್ತಾ ಇತ್ತು. ಆ ಫೈನಲ್ನಲ್ಲಿ ನಾವು ಗೆದ್ದಿದ್ದೇವೆ. ಇದು ಒಂದು ರೀತಿ ಪ್ರಿಪರೇಟರಿ ಮ್ಯಾಚ್ ಇದ್ದಂಗೆ, ಪ್ರಿಪರೇಟರಿ ಎಕ್ಸಾಮ್ ಇದ್ದಂಗೆ. ಪ್ರಿಪರೇಟರಿ ಎಕ್ಸಾಮು ಫೈನಲ್ ಎಕ್ಸಾಮಿಗೆ ಪೂರಕವಾಗಿರುತ್ತೆ, ಆದರೆ ಫೈನಲ್ ಎಕ್ಸಾಮ್ದೇ ರಿಸಲ್ಟು. ಹಾಗಾಗಿ ಈ ಸ್ಥಿರ ನಾವು ಗೆಲ್ಲಬೇಕು, ಯಾವತ್ತೂ ಗೆದ್ದಿಲ್ಲ.
ಆರ್ ಆರ್ ನಗರ, ಮಸ್ಕಿ, ಬಸವ ಕಲ್ಯಾಣ ಒಂದಲ್ಲ ಒಂದ್ಸರಿ ಗೆದ್ದಿದ್ದೀವಿ. ಪ್ರತಿ ಚುನಾವಣೆಯನ್ನು ನಮಗೆ ಸವಾಲೇ, ನಾವು ಗೆಲ್ತೇವೆ. ನಾವು ಜನ ಸೇರಿಸಿಲ್ಲ, ಸೇರಿಸ್ಬೇಕು ಅಂತಲೂ ಹೇಳಿಲ್ಲ. ಅವರವರ ವೈಯಕ್ತಿಕ ಹೊಣೆಗಾರಿಕೆ ಅವ್ರ ಮೇಲೆ ಇದೆ, ಅಂತರ ಕಾಪಾಡ್ಕೊಳ್ಬೇಕಾಗಿರೋದು ಅವ್ರ ಜವಾಬ್ದಾರಿ. ನಾನು ಯಾರಿಗೂ ಸೇರಿ ಅಂತಲೂ ಹೇಳಿಲ್ಲ, ನನ್ನ ಪಕ್ಷದ ಕಾರ್ಯಾಲಯಕ್ಕೆ ಭೇಟಿ ಕೊಡ್ತೀನಿ ಅಂತ ಅಷ್ಟೇ ಹೇಳಿದ್ದೆ. ಮತ್ತೇನು ಬರ್ಲಿಕ್ಕೂ ಹೇಳಿಲ್ಲ, ಸೇರಿಸ್ಲಿಕ್ಕೂ ಹೇಳಿಲ್ಲ. ಸೇರಿಸೋದೇ ಆದರೆ ಪ್ಯಾಲೇಸ್ ಗ್ರೌಂಡಲ್ಲೇ ಸೇರಿಸೋ ಸಾಮರ್ಥ್ಯ ನಮ್ಮ ಪಕ್ಷಕ್ಕಿದೆ. ನಿಯಮ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಪಾರ್ಟಿ ಹೇಳಿದ್ರೆ, ಪಾರ್ಟಿ ಹೇಳಿದ್ದನ್ನು ಕೇಳೋದು ಇವತ್ತವರೆಗೂ ನನಗೆ ಬೆಳಕೋ ಬಂದಿರೋ ಅಂತ ಸ್ವಭಾವ. ಪಾರ್ಟಿ ಹೇಳಿದ್ದನ್ನು ಕೇಳ್ತೀನಿ.